ತುಂಬ ಕಲೆಗಳೆಲ್ಲ ಇದ್ದರೆ ಎಣ್ಣೆ ಕೊಡ್ತೀನಿ. ಮತ್ತು ನಾನೇ ಮನೇಲೆ ಫೇಸ್ ಪ್ಯಾಕ್ ಮಾಡ್ತೀನಿ. ಏನು ಫೇಸ್ ಪ್ಯಾಕ್ ಮಾಡ್ತೀರಾ? ಫೇಸ್ ಪ್ಯಾಕ್ ಅಂದರೆ ಪೌಡರು, ಪೌಡರ್ ಮಾಡಿ ಚೂರ್ಣ ಮಾಡಿ ಕೊಡ್ತೀನಿ. ಅದು ಮುಖದ ಕಲೆಗಳು ಮತ್ತು ಪಿಂಪಲ್ಸ್ ಹೋಗಲಿಕ್ಕೆ, ಕಲರು ಬರಲಿಕ್ಕೆ, ಮತ್ತು ಬಂಗು ಎಲ್ಲ ಇರುತ್ತಲ್ಲ ಅದಕ್ಕೆ ಕಡಿಮೆ ಆಗುವಂಥದ್ದು, ಎಲ್ಲದಕ್ಕೂ ಸೇರಿಸಿ ಒಂದು ಪೌಡ್ರ್ ಮಾಡ್ತೀನಿ. ಅದು ಡೈಲಿ ಹಚ್ಚುವಂಥದ್ದು. ಒಂದು 3 ಸರಿ ಹಾಕೊಳ್ಳಿ, 3 ಸರಿ ಅಲ್ಲ, ವಾರದಲ್ಲಿ 3 ಸರಿ ಹಾಕಬೇಕು. ಅದು ಡೈಲಿ ಹಾಕ್ಬೋದು, ಏನು ತೊಂದರೆ ಇಲ್ಲ ಇದರಲ್ಲಿ. ಯಾವುದು ಡೈಲಿ ಹಾಕೋದ್ರಿಂದ ಅಪಾಯ ತರುವಂಥದ್ದು ಯಾವುದು ಇಲ್ಲ, ಡೈಲಿ ಹಾಕ್ಬೋದು. ಎಂತ 1 ಗಂಟೆ ಹಾಕಿ, 1 ಗಂಟೆ ನಂತರ ಬಿಟ್ಟು ಮುಖ ತೊಳೆದ್ರೆ ಆಯಿತು. 2 ವಾರ ಹಾಕಿ, 2 ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 2ವಾರ ಸಾಕು, ನಿಮ್ಗೆ ಎಷ್ಟು ಚೇಂಜಸ್ ಗೊತ್ತಾಗುತ್ತೆ. ಗ್ಯಾಂಗ್ರೀನ್ ಆಗಿರುವಂಥದ್ದು, ಎಷ್ಟೋ ಕೇಸು ಬೆರಳು ಕಟ್ ಮಾಡಬೇಕು, ಪಾದ ಕಟ್ ಮಾಡಬೇಕು ಅಂತ ಹೇಳಿರೋದನ್ನೆಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ. ಇದು ಶುಗರಿಂದಾಗಿ ಬಂದ ಕಾಲು ನೋವು, ಒಂದು 20-25 ಕೇಸು ಕಾಲು ಕಟ್ ಮಾಡಬೇಕು ಅಂತ ಹೇಳಿರೋದು. 20-25 ಕೇಸ್ ವಾಸೆ ಮಾಡಿದ್ದೀನಿ. ನಾವು ಸಾಕಷ್ಟು ಗಿಡಮೂಲಿಕೆಗಳನ್ನ, ಮರದ ತೊಗಟೆಗಳು, ತೊಗಟೆ, ಬೇರು, ಸೊಪ್ಪು, ಕಾಂಡ ಹಾಕಿ 100% ರಿಸಲ್ಟ್ನ ಕೊಟ್ಟಿದ್ದಾರೆ ಲೀಲಾವತಿ ಮೇಡಮ್. ಈಗ ಸಿಂಪಲ್ ಮೆಥಡ್ನ ತೋರಿಸೋಣ. ನನ್ನ ಮುಖ ಎಷ್ಟು ಜನ ನೋಡ್ಕೊಂಡಿರ್ತೀರಾ, ನನಗೊಂದು ಆಕ್ಸಿಡೆಂಟ್ ಆಯಿತು ಮೇಡಮ್. ಅವಾಗ ಆಗಿದ್ದು ನಮ್ಮ ತಾತ ಸತ್ತೋದ ಸಂದರ್ಭದಲ್ಲಿ ನನ್ನ ಮುಖ ತುಂಬ ಚೆನ್ನಾಗಿತ್ತು. ಅಂದರೆ ಒಂದೊಂದು ಪಿಂಪಲ್ಸ್ ಎಲ್ಲ ಇದ್ದು, ಅದಾದಮೇಲೆ ನಾನು ಸ್ಕಿನ್ ಡಾಕ್ಟರ್ ಹತ್ರ ಅವರು 2 ಆಯಿಂಟ್ಮೆಂಟ್ ಕೊಟ್ಟರು. ಅದು ಒಂದು ಮಿಕ್ಸ್ ಮಾಡಿ ಹಚ್ಚೋದು, ಅದು ಎಲ್ಲೆಲ್ಲಿ ಹಚ್ಚಿದೆ ಅದೆಲ್ಲ ಫುಲ್ಲು ಈ ಥರ ಆಗ್ಬಿಡ್ತು. ಎಲ್ಲಿ ಎಲ್ಲೂ ಏಟಾಗಿರಲಿಲ್ಲ ನನಗೆ, ಮುಖಕ್ಕೆ ಬಿದ್ದು ಮುಖನೇ ಈ ಥರ ಆಗಿದ್ದು. ತುಂಬ ಅದು ಪರವಾಗಿಲ್ಲ ಅಂದರೆ ತುಂಬ ಆಗಿಬಿಟ್ಟಿತ್ತು. ಈ ಥರ ಸಾಕಷ್ಟು ಇರುತ್ತೆ. ಹೆಣ್ಮಕ್ಳಿಗೆ ಅವ್ರು ಎಲ್ಲೇ ಏಟಾದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಮುಖಕ್ಕೆ ಏನಾದರೂ ಆಗಿಬಿಟ್ರೆ ಮಾತ್ರ ತುಂಬ ಬೇಜಾರಾಗುತ್ತೆ. ಅಂದರೆ ಮೇಡಮ್ ಈಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ? ನಾನೇ ಮನೇಲೆ ಫೇಸ್ ಪ್ಯಾಕ್ ಮಾಡ್ತೀನಿ. ಏನು ಫೇಸ್ ಪ್ಯಾಕ್ ಮಾಡ್ತೀರಾ? ಫೇಸ್ ಪ್ಯಾಕ್ ಅಂದರೆ ಪೌಡರು, ಪೌಡರ್ ಮಾಡಿ ಚೂರ್ಣ ಮಾಡಿ ಕೊಡ್ತೀನಿ. ಅದು ಮುಖದ ಕಲೆಗಳು ಮತ್ತು ಪಿಂಪಲ್ಸ್ ಹೋಗಲಿಕ್ಕೆ, ಕಲರು ಬರಲಿಕ್ಕೆ, ಮತ್ತು ಬಂಗು ಎಲ್ಲ ಇರುತ್ತಲ್ಲ ಅದಕ್ಕೆ ಅದಕ್ಕೆ ಕಡಿಮೆ ಆಗುವಂಥದ್ದು, ಎಲ್ಲದಕ್ಕೂ ಸೇರಿಸಿ ಒಂದು ಪೌಡ್ರ್ ಮಾಡ್ತೀನಿ. ಅದು ಡೈಲಿ ಹಚ್ಚುವಂಥದ್ದು. ಈಗ ಮೇಡಮ್ ಹತ್ರ ನಾನು ಮನೆಯಲ್ಲಿ ಇವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂದಾಗ ನನ್ನ ತಲೆ ಫಸ್ಟ್ ಬಂದಿದೆ ಅದು. ನೋಡಿ ಇಲ್ಲಿ ಪೌಡರ್ ನಿಮಗೆ ಕಾಣ್ತಾ ಇದೆ, ಇದೊಂದು ಪೇಪರ್ಗೆ ಹಾಕೋ ಬಂದಿದ್ದಾರೆ ಮೇಡಮ್. ಇದರಲ್ಲಿ ಯಾವ್ದಾವ್ದೆಲ್ಲ ಇದೆ ಮೇಡಮ್? ಇದು ಫೇಸ್ ಪ್ಯಾಕ್. ಇದು ಇದರಲ್ಲಿ ಜ್ಯೇಷ್ಠ ಮಧು ಹಾಕಿದ್ದೀನಿ, ಮರದರ್ಶಿನ ಹಾಕಿದ್ದೀನಿ, ಮತ್ತೆ ಅಕ್ಕಿ ಪುಡಿ, ಮತ್ತೆ ಕಡಲೆ ಪುಡಿ. ಇದಿಷ್ಟಿದೆ. ಜ್ಯೇಷ್ಠ ಮಧು ತುಂಬಾ ಕಲೆಯನ್ನ ಚೆನ್ನಾಗಿ ತೆಗೆಯುತ್ತೆ. ಅದಕ್ಕೆ ಅದು ಮಿಕ್ಸ್ ಮಾಡಿ, ಮತ್ತೆ ಅರಿಶಿನ, ಮಾಮೂಲಿ ಅರಿಶಿನ ಅಲ್ಲ ಇದು, ಮರದರ್ಶಿನ ಅಂತೇಳಿ ಅದನ್ನ ಮಿಕ್ಸ್ ಮಾಡಿರೋದು. ಮರದರ್ಶಿನ ಅಂದ್ರೆ ಒಂದು ಮರದಲ್ಲಿ ಬಳ್ಳಿಯಾಗಿ ಇದು ಸುತ್ತುವರಿಯೋದು, ಬಳ್ಳಿ ತರ ಇರುತ್ತೆ ಇದು. ಇದು ಇಲ್ಲ ಇಲ್ಲ, ಮರಕ್ಕೆ ಇದು ಸುತ್ತಕೊಳ್ಳುತ್ತೆ. ಅದೇ ಕಾಂಡ. ಆ ಕಾಂಡ ಈ ತರ ಪೀಸ್ ಪೀಸ್ ಆಗಿ ಸಿಗುತ್ತೆ, ದಪ್ಪ ದಪ್ಪ ದಪ್ಪನೇ ಇರುತ್ತೆ, ಇಷ್ಟು ದಪ್ಪ ಬ್ರೆಡ್ ತರ ಇರುತ್ತೆ, ಬ್ರೆಡ್ ತರನೇ ಹಿಂಗೆ ಸಿಗುತ್ತೆ. ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ, ಒಣಗಿಸಿ ಪೌಡರ್ ಮಾಡಿ, ಒಣಗಿಸಿ ಪೌಡರ್ ಮಾಡಿ. ಇದೆಲ್ಲ ಮೇಡಮ್ ಮನೇಲೆ ತಯಾರು ಮಾಡಿರೋದು? ಯಾವ್ದು ಅಂಗಡಿಯಲ್ಲಿ ತಗೊಂಡು ಬಂದಿರೋದು? ಯಾವ್ದು ಅಂಗಡಿಯಲ್ಲಿ ತಕೊಂಡು ಬಂದಿರೋದಲ್ಲ, ಆಗಿರ್ಬೋದು ಕಡಲೆ ಪುಡಿ ಆಗಿರ್ಬೋದು. ಮತ್ತೆ ಬೇಕಾದ್ರೆ ಇದಕ್ಕೆ ಹೆಸರು ಕಾಳು ಪುಡಿನೂ ಸೇರಿಸ್ಕೋಬಹುದು, ಹೆಸರು ಕಾಳ್ದು ಪೌಡರ್ ಅದನ್ನು ಸೇರಿಸಬಹುದು. ಇದು ಹಾಕಿದ್ರೆ ಮೇಡಮ್ ಈಗ ಬೆಳಿಗ್ಗೆ ಸಂಜೆ ಹಾಕ್ಬೇಕು ಅಂತ ನೀವು ಹೇಳಿದ್ರಿ, ಈಗ ಅದಕ್ಕೆ ಸೋಪು ಅಥವಾ ಫೇಸ್ ಏನು ಹಾಕೋದು ಬೇಡ. ಇದನ್ನ ಹಾಕಿ ಇದರಲ್ಲೇ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ರೆ ಸಾಕು. ಬೇರೆ ಇನ್ನೇನು ಎಕ್ಸ್ಟ್ರಾ ಸೋಪು ಯೂಸ್ ಮಾಡಬೇಕು ಅಂತ ಬೇಕಾದ್ರೆ ಮಾಡ್ಕೋಬಹುದು, ಅವ್ರ ಇಷ್ಟ. ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ಅವ್ರಿಗೆ ಇಷ್ಟು ಇದರಲ್ಲೇ ತೊಳಿವಾಗಲೇ ಫುಲ್ ಸಾಫ್ಟ್ ಆಗ್ಬಿಡುತ್ತೆ ಮುಖ. ಮತ್ತೆ ಇದಕ್ಕೆ ಏನಾದ್ರು ಕ್ರೀಮು ಅದ್ರ ಅಪ್ಲೈ ಮಾಡ್ಬೋದಾ? ಇದು ಹಚ್ಚಿ ಇದ್ರ ನಂತರ ಇನ್ನ ಯಾರಾದ್ರೂ ಯಾವ್ದು ಅವ್ರವ್ರು ಯೂಸ್ ಮಾಡ್ಕೊಳ್ಳೋದು, ಏನಾದ್ರೂ ಪರ್ಮನೆಂಟ್ ಕ್ರೀಮ್ ಎಲ್ಲ ಯೂಸ್ ಮಾಡೋ, ಅದು ಅವ್ರವ್ರ ಇಷ್ಟ. ಬಟ್ ಕ್ರೀಮಿಂದ ಏನು ಇದಕ್ಕೇನು ಸಂಬಂಧ ಇಲ್ಲ. ಇದನ್ನ ನಾವು ಕ್ಲೀನ್ ಮಾಡ್ಕೊಳ್ಳಕ್ಕೆ, ಕಲೆಗಳು ಹೋಗ್ಲಿಕ್ಕೆ, ಮತ್ತೆ ಒಂದು ಬ್ರೈಟ್ನೆಸ್, ಸ್ಕಿನ್ ಬ್ರೈಟ್ನೆಸ್ ಬರುತ್ತೆ, ಕಲರ್ ಬರುತ್ತೆ. ಇದನ್ನ ನಾವು ನೀರಲ್ಲಿ ಹಚ್ಚಬಹುದು, ಹಾಲಿಗೆ ಹಾಕೋಬಹುದು, ರಾ ಮಿಲ್ಕ್ ಬಳಸಬಹುದು, ಮತ್ತೆ ಜೇನಲ್ಲಿ ಹಾಕ್ಬೋದು. ನಿಂಬೆ ಹುಳಿ ರಸನು ಬೇಕಾದ್ರೆ ಸ್ವಲ್ಪ ಹಾಕೋಬಹುದು. ಅಂದ್ರೆ ನಿಂಬೆ ಹುಳಿ ರಸ ಡೈರೆಕ್ಟ್ ಯೂಸ್ ಮಾಡಬಾರ್ದು, ಇದಕ್ಕೆ ಹಾಕಿ ಒಂದ್ 2-3 ಡ್ರಾಪ್ಸ್ ಹಾಕಿದ್ರೆ ಆಯ್ತು. ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಳಿ. ನೀವು 1-3 ಸರಿ ಹಾಕೊಳ್ಳಿ, 3 ಸರಿ ಅಲ್ಲ, ವಾರದಲ್ಲಿ 3 ಸರಿ ಹಾಕಬೇಕು. ಅದು ಡೈಲಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದರಲ್ಲಿ ಯಾವುದು ಡೈಲಿ ಹಾಕೋದ್ರಿಂದ ಅಪಾಯ ತರುವಂಥದ್ದು ಯಾವುದು ಇಲ್ಲ, ಡೈಲಿ ಹಾಕ್ಬೋದು. ಎಂತ 1 ಗಂಟೆ ಹಾಕಿ, 1 ಗಂಟೆ ನಂತರ ಬಿಟ್ಟು ಮುಖ ತೊಳೆದ್ರೆ ಆಯ್ತು. ಯಾವ್ದ್ರಲ್ಲಾದ್ರೂ ಯೂಸ್ ಮಾಡು. ಅದೇ ನಾನು ಹೇಳ್ದೆ ಅಲ್ಲ, 100% ರಿಸಲ್ಟ್ ಇದೆ. ನೀವು ಒಂದು 3 ಮಂತ್ಸ್ ಹಾಕಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. 3 ಮಂತ್ಸ್ ಹಾಕಿ, ನೀವು 3 ಮಂತ್ಸ್ ಹಾಕ್ಬಿಟ್ಟು ನೀವು 2 ವಾರ ಹಾಕಿ, 2 ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 2ವಾರ ಸಾಕು, ನಿಮ್ಗೆ ಎಷ್ಟು ಚೇಂಜಸ್ ಗೊತ್ತಾಗುತ್ತೆ. ನೀವು ಹಾಕಿ ನೋಡಿ, ನೆಕ್ಸ್ಟ್ 2 ವಾರದ ನಂತರ ನೀವು
ಹತ್ತು ವರ್ಷ ಆಗೋಯ್ತು ನಂಗೆ ಆಕ್ಸಿಡೆಂಟ್ ಆಗಿ. ಜೊತೆಗೆ ನೀವು ಅಲೋವೆರಾ ಜೆಲ್ ಅಲ್ಲ, ಅಲೋವೆರಾ ಅಂದ್ರೆ ನೀವು ಅಂಗಡಿಯಿಂದ ತಗೊಳ್ಬೇಡಿ, ನೀವು ಅಲೋವೆರಾ ಸಿಗುತ್ತಲ್ಲ ಅದನ್ನ ನೀವು ಅದ ತಗೊಂಡ್ಬಿಟ್ಟು ಅದರ ರಸದಲ್ಲಿ ಇದನ್ನ ನೀವು ಮಿಕ್ಸ್ ಮಾಡಿ ಹಾಕಿ. ಯಾಕೆಂದ್ರೆ ನಿಮ್ಗೆ ಸ್ಕಿನ್ ಬರ್ನ್ ಆಗಿರೋದಲ್ವಾ, ತುಂಬಾ ತಂಪಾಗುತ್ತೆ ಅಲೋವೆರಾ. ಆ ತಂಪನ್ನ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯ್ತು. ನೀವು ಅಲೋವೆರಾ ಜೆಲ್ಲಿಗೆ ಇದು ಮಿಕ್ಸ್ ಮಾಡಿ ನೀವು ಒಂದು ವೀಕ್ ಫುಲ್ ಹಂಗೆ ಮಾಡಿ, ಆಗ ನಿಮಗೆ ಇನ್ನೂ 100% ರಿಸಲ್ಟ್ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನೋಡಿ ಈಗ ನಾನು ಟ್ರೈ ಮಾಡ್ತೀನಿ ಮೇಡಮ್, ಅಂದ್ರೆ ತಗೊಂಡೋಗ್ತೀನಿ. ನೀವು ಯಾರಾದರೂ ಈ ಥರ ಆಗಿ ನಂತರನೇ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿ ಈ ಥರ ಆಗಿದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿರ್ತೀವಿ. ಆದರೆ ನೋಡಿ ಈ ಥರದ್ದು ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಪೌಡ್ರು ಫೇಸ್ ಪ್ಯಾಕ್ನ ಬಳಸಿ ನಾವು ಈ ಥರದ್ದೊಂದು ಮೆಡಿಸನ್ನ ಮಾಡಿ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ವಾರದಲ್ಲಿ 3 ದಿನ ಬೇಕಾದ್ರೂ ಹಚ್ಬೋದು, ಇಲ್ಲ ಡೈಲಿ ಹಚ್ಚಿದ್ರು ಏನೂ ತೊಂದರೆ ಇಲ್ಲ ಅಂತ ಮೇಡಮ್ ಹೇಳ್ತಾರೆ. ಹೆಚ್ಚಿನ ಜನಕ್ಕೆ ಇದು ಯೂಸ್ ಆಗಲಿ ಅಂತ ಹೇಳ್ತೀನಿ. ಮತ್ತೆ ಯಾಕೆ ನಾವು ಬಳಸಲ್ಲ, ಬಳಸಲ್ಲ ಅಂದ್ರೆ ಪೇಷನ್ಸ್ ಇಲ್ಲ ಜನಗಳಿಗೆ. ಏನೋ ಅಂಗಡಿಯಿಂದ ತಂದು ಕ್ರೀಮ್ ಹಚ್ಕೊಬಿಡುದು, ಇದಾದ್ರೆ ಮೆಟೀರಿಯಲ್ ರೆಡಿ ಮಾಡ್ಕೊಳ್ಳಿ. ಅದು ಏನು ಗೊತ್ತಾ, ರೆಡಿ ಜನರು ಟೈಮ್ ಕೊಡೋಕೆ ರೆಡಿ ಇಲ್ಲ. ಅವ್ರಿಗೆ ಅವ್ರು ಟೈಮ್ ಕೊಡೋದಿಲ್ಲ, ಎಲ್ಲ ಅರ್ಜೆಂಟ್ ಅರ್ಜೆಂಟು. ಅವ್ರಿಗೆ ಅವ್ರು ಟೈಮ್ ಕೊಡಲ್ಲ ಅಂದ್ರೆ ಲಾಸ್ಟ್ಗೆ ಟೈಮ್ ಇರುವಾಗ ಮತ್ತೆ ಏನು ಮಾಡೋಕ್ಕಾಗಲ್ಲ, ಅಷ್ಟರಲ್ಲೆಲ್ಲ ಕಳ್ಕೊಬಿಟ್ಟಿರ್ತೀವಿ ಅಲ್ವಾ. ಅದಕ್ಕೆ ಆದಷ್ಟು ನಾವು ಆಯುರ್ವೇದಿಕ್ ಅನ್ನ ಬಳಸಬೇಕು. ತುಂಬಾ ಕಲೆಗಳೆಲ್ಲ ಇದ್ರೆ ಎಣ್ಣೆ ಕೊಡ್ತೀನಿ, ಮತ್ತೆ ಹಚ್ಚಲಿಕ್ಕೆ ಎಣ್ಣೆ ಕಾಯಿಸ್ತೀವಿ ನಾವು. ಎಣ್ಣೆ ಮೆಡಿಸನ್ ಎಲ್ಲ ಹಾಕಿ ಎಣ್ಣೆ ಕಾಯಿಸಿ ಅಂದ್ರೆ ಕಲೆಗಳು ತುಂಬಾ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಇದು ಸಾಕು. ಈಗ ಕಡಿಮೆ ಪ್ರಮಾಣದಲ್ಲಿ ಇರೋರಿಗಾದ್ರೆ ಇದೇ ಸಾಕಾಗುತ್ತೆ. ತುಂಬಾ ಜಾಸ್ತಿ ಡಾರ್ಕ್ ಆಗಿ ಇನ್ನೂ ತುಂಬಾ ವರ್ಷಗಳಿಂದ ಹಳೇದೆಲ್ಲ ಆಗಿರುವಂತದಾದ್ರೆ ಇದು ಬೇಕು, ಇದು ಆಯಿಲ್ ಬೇಕಾಗುತ್ತೆ ಇದ್ರ ಜೊತೆಗೆ. ಅಂದ್ರೆ ಫೇಸ್ ಪ್ಯಾಕ್ ಎಲ್ಲ ಹಾಕಿ ಕ್ಲೀನ್ ಎಲ್ಲ ಮಾಡಿದ ನಂತರ ಆಯಿಲ್ ಅಪ್ಲೈ ಮಾಡುವಂಥದ್ದು. ಚೆನ್ನಾಗಿ ಹಚ್ಚಿ ಒಂದು ಗಂಟೆ ಬಿಟ್ಟು ತೊಳಿಬಹುದು, ತೊಳೆಯದೇ ಇರ್ಬೋದು. ಅದು ಕಣ್ಣಿಗೆ ಬಾಯಿಗೆ ಯಾವುದಕ್ಕೂ ಅಪಾಯ ಇಲ್ಲ. ಯಾವ್ಯಾವ್ದು ಚೂರ್ಣ ಹಾಕ್ಬಿಟ್ಟು ಕಾಯಿಸ್ತಾರೆ ಎಣ್ಣೆ? ಅದು ಮೆಡಿಸನ್ ಇದೆ, ಅದು ನಾನು ಎಲ್ಲ ಹೇಳಕ್ಕಾಗಲ್ಲ. ತುಂಬಾ 11 ಮೆಡಿಸನ್ ಇದೆ, ಎಣ್ಣೆ ಕಾಯಿಸ್ಲಿಕ್ಕೆ ಹಾಕಿ ಬೇರುಗಳು ಇಲ್ಲ 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 ಫೇಸ್ಗೆ ಮಾತ್ರ. ಏರ್ ಆಯಿಲ್ ಬೇರೆ ಮಾಡ್ತೇನೆ, ಏರ್ ಆಯಿಲ್ ಮಾಡ್ತೀನಿ ನಾನು ಮನೆಯಲ್ಲೇ ಕಾಯಿಸ್ತೀನಿ. ಏರ್ ಆಯಿಲ್ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಏರ್ ಆಯಿಲ್ ಹೇರ್ ಆಯಿಲ್ಗೆ ಬೇರೆ ಬೇರೆ ಯಾವ್ದಾದ್ರು ಮೆಡಿಸನ್ಸ್? ಮೇನ್ ಭೃಂಗರಾಜ ಹಾಕ್ತಿವಿ, ಬಿಳಿ ದಾಸವಾಳ ಹಾಕ್ತಿವಿ, ಕೆಂಪು ದಾಸವಾಳ ಹಾಕ್ತಿವಿ, ಅದರ ಬೇರುಗಳು ಸಹ ಹಾಕ್ತಿವಿ. ಶಿರೀಷ ಕೇಳಿದ್ದೀರಾ ನೀವು? ಅದರದ್ದು ಶಿರೀಷ, ಅದು ಅದರ ಬೇರುಗಳನ್ನ ಹಾಕ್ತಿವಿ. ಇದಿಷ್ಟು ಮದ್ದನ್ನೆಲ್ಲ ಹಾಕಿ ಕಾಯಿಸಿ. ಈಗ ನೋಡಿ, ಈಗ ಹೇರ್ ಆಯಿಲ್ ಬಗ್ಗೆ ನಾವು ಮಾತಾಡ್ತೀವಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀವಿ. ಈ ಹೇರ್ ಆಯಿಲ್ ನೀವು ಒಂದ್ಸರಿ ನೋಡಿ, ಮೇಡಮ್ ಹೇಳಿದ್ರು ಎಷ್ಟೊಂದು ಹಸಿರು ಕಲರು ನಿಮಗೆ ಕಾಣಿಸ್ತಿದೆ ಗ್ರೀನಿಶ್ ಆಗಿ. ಇದನ್ನ ಎಲ್ಲಾದ್ರೂ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಅವ್ರು ಯಾವ್ಯಾವ ಗಿಡ ಮೂಲಿಕೆ ಹಾಕಿರ್ತಾರೋ ನಮ್ಗೆ ಗೊತ್ತಿಲ್ಲ. ಈ ತರ ಕಲರ್ ಕಾಣಿಸಿದ್ರೆ ಹೌದು ಇದು ಗಿಡ ಮೂಲಿಕೆ ಹಾಕಿ ಮಾಡಿದಾರೆ ಅಂತ ತಗೊಬಂದು ಹಾಕೊಬಿಡ್ತೀವಿ. ಹೌದೌದು. ಆದ್ರೆ ಮೇಡಮೇ ಮನೇಲಿ ಪ್ರಿಪೇರ್ ಮಾಡಿರೋದು ಮೆಡಿಸನ್ ಎಲ್ಲ ಹಾಕಿ ಅಂದ್ರೆ ಮೇಡಮ್ ಹೇರ್ ನೋಡಿ ಇಲ್ಲಿ ಎಷ್ಟೊಂದು ಒಂದು ದಟ್ಟವಾಗಿದೆ, ಎಷ್ಟೊಂದು ಬ್ಲ್ಯಾಕ್ ಆಗಿ ಎಷ್ಟು ದಟ್ಟವಾಗಿ ಕಾಣಿಸ್ತಿದೆ ಅಂತ. ಈಗ ನಮ್ಗೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಯಾರನ್ನೇ ಕೇಳಿ ಡ್ಯಾಂಡ್ರಫ್ ಇರುತ್ತೆ, ಡ್ಯಾಂಡ್ರಫ್ ಇದೆ ಏನಪ್ಪ ಮಾಡೋದು ಈ ಥರನೇ ಇರುತ್ತೆ. ಮೇಡಮ್ ಈಗ ಈ ಆಯಿಲ್ ಬಗ್ಗೆ ನಾವು ಮಾತಾಡಿದ್ವಿ, ಈಗ ಪ್ರಿಪೇರ್ ಹೇಗೆ ಮಾಡ್ತೀರಾ ಇದನ್ನ? ನಾವು ಮನೆಯಲ್ಲೇ ತೆಂಗಿನೆಣ್ಣೆ ಮಾಡ್ತೀವಿ, ನಾವು ಸ್ವಂತ ನಮ್ಮದೇ ತೆಂಗಿನಕಾಯಿ ಹಾಕಿ ಒಣಗಿಸಿ ತೆಂಗಿನೆಣ್ಣೆ ಮಾಡ್ತೀವಿ. ಎಣ್ಣೆ ಮಾಡಿ ಅದಕ್ಕೆ ಅದರಲ್ಲೇ ನಾವು ಈ ಮೆಡಿಸನ್ ಎಲ್ಲ ಹಾಕಿ ಕಾಯಿಸ್ತೀವಿ. ಇದಕ್ಕೆ ಏನು ಬೇಕಾ ಮೆಡಿಸನ್ ಹೇಳಿದೆ ಅಲ್ಲ ಆವಾಗಲೇ, ನೆಲ್ಲಿಕಾಯಿ ಇದನ್ನೆಲ್ಲ ಹಾಕಿ, ಇನ್ನೂ ಸ್ವಲ್ಪ ಮದ್ದುಗಳಿದೆ ಅದನ್ನೆಲ್ಲ ಹಾಕಿ, ಬೇರೆ ಮದ್ದುಗಳಿದೆ ಅಷ್ಟೇ ಅಲ್ಲ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಇದನ್ನ ಕೂದಲು ಬೆಳೆಯೋದಕ್ಕೆಲ್ಲ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ, ಚೆನ್ನಾಗಿ ನಿದ್ರೆ ಬರುತ್ತೆ, ಕಣ್ಣಿಗೆ ಎಷ್ಟು ತಂಪಾಗುತ್ತೆ. ನೀವು ಒಂದಿನ ಯೂಸ್ ಮಾಡಿ ನೋಡಿ, ನೀವು ತಕೊಂಡೋಗಿ ಒಂದು 2 ದಿನ ಯೂಸ್ ಮಾಡಿ, ನೀವು ಡೈಲಿ ಹಾಕ್ತೀರಾ ಮತ್ತೆ ಇದೇನು ತುಂಬಾ ಅಂಟಲ್ಲ ತಲೆಗೆ ಹಾಕುವಾಗ, ತುಂಬಾ ಒಳ್ಳೆ ರಿಸಲ್ಟ್ ಇದೆ ಇದು. ನೀವು ಒಂದ್ 2 ದಿನ ಹಾಕಿ ನೋಡಿ. ಅಯ್ಯೋ ತುಂಬಾ ತಗೊಂಡೋಗ್ತಾರೆ, ಇದು ನಮ್ಮ ಮಂಗಳೂರಿಂದ ಮೈಸೂರಿಂದ ಎಲ್ಲ ತಗೊಂಡೋಗ್ತಾರೆ. ಎಷ್ಟು ಚಾರ್ಜ್ ಮಾಡ್ತೀರಾ ಮೇಡಮ್? ಇದಕ್ಕೆ 250 ರೂಪಾಯಿ ಇದೆ ಕಾಲ್ ಲೀಟರ್ ಬರುತ್ತೆ. ಕಾಲ್ ಲೀಟರ್ ನಿಮ್ಗೆ ಒಂದ್ 3 ತಿಂಗಳಾಗುತ್ತೆ. ವಾರದಲ್ಲಿ 2 ಸರಿ ಹಾಕಿದ್ರೆ ಸಾಕು. ಮತ್ತೆ ನೀವು ಬೇರೆ ಎಣ್ಣೆ ಹಚ್ಚಬೇಕು ಅಂತಿಲ್ಲ. ಚೀಪ್ ಅಂಡ್ ಬೆಸ್ಟ್ ಆಗಿ ಈ ಗಿಡಮೂಲಿಕೆಗಳನ್ನ ಬಳಸಿದ್ರೆ ಯಾವ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಹೇರ್ ಆಯಿಲ್ ಆಯ್ತು, ಫೇಸ್ ಪ್ಯಾಕ್ ಆಯ್ತು, ಇದಲ್ಲದೆ ಮತ್ತೆ ಇದಲ್ಲದೆ ನಾನು ಸರ್ಪ ಸುತ್ತಿಗೆ ಮೆಡಿಸನ್ ಸರ್ಪ ಸುತ್ತಿಗೆ ಕೊಡ್ತೀನಿ. ಬಿಳಿ ಹೋಗೋದಕ್ಕೆ, ಹೆಣ್ಣು ಮಕ್ಕಳು ಬಿಳಿ ಮುಟ್ಟೋಗೋದಕ್ಕೆ ಕೊಡ್ತೀನಿ. ಮತ್ತೆ ಆಸ್ತಮಾಗೆ ಕೊಡ್ತೀನಿ, ಡಿಸ್ಕ್ ಪ್ರಾಬ್ಲಮ್ ಇರೋರಿಗೆ ಕೊಡ್ತೀನಿ, ಮೂಲವ್ಯಾಧಿಗೆ ಕೊಡ್ತೀನಿ, ಮೈಗ್ರೇನಿಗೆ ಕೊಡ್ತೀನಿ, ಮತ್ತೆ ಪಾರ್ಶ್ವವಾಯಿಗೆ ಕೊಡ್ತೀನಿ. ಸ್ಕಿನ್ದು ಎಲ್ಲ ಕಾಯಿಲೆ, ಸ್ಕಿನ್ನಲ್ಲಿ ಎಷ್ಟೋ ಥರದ್ದು ಬರುತ್ತಲ್ಲ ಡಿಸೀಸು, ಎಲ್ಲ ಕಾಯಿಲೆಗಳಿಗೂ ಕೊಡ್ತೀನಿ. ಸ್ಕಿನ್ನಲ್ಲಿ ಬರುವ ಪ್ರತಿಯೊಂದು ಕಾಯಿಲೆಗೂ ಕೊಡ್ತೀನಿ.
ಈಗ ನಾನು ಮೇಡಮ್ನ ಹೀಗೆ ಕೇಳ್ತಿದ್ರೆ ನಿಮ್ಗೆ ಅಷ್ಟು ಖುಷಿ ಆಗಲ್ಲ ಅನಿಸುತ್ತೆ. ಯಾಕೆ ಅಂತಂದ್ರೆ ಇಲ್ಲ, ಅವ್ರದ್ದು ಒಂದು ಎಪಿಸೋಡ್ ನಾನು ಮಾಡ್ತೀನಿ, ಪ್ರತಿಯೊಂದಕ್ಕೂ ಇವ್ರ ಹತ್ರ ಮೆಡಿಸಿನ್ಸ್ ಇದೆ, ಆಮೇಲೆ 100% ರಿಸಲ್ಟ್ ಆಗಿರೋದ್ರಿಂದ ಇದನ್ನು ಯಾಕೆ ಮಾಡಬಾರ್ದು ಅಂತ ನನಗೊಂದು ಆಲೋಚನೆ ಬಂದಿದೆ ಇವಾಗ. ನೀವು ಈಗ ನೋಡ್ಕೊಂಡಿರಿ, ಮತ್ತೆ ನೆಕ್ಸ್ಟ್ ಒಂದೊಂದು ಎಪಿಸೋಡ್ನ ಮಾಡೋಣ, ಪೈಲ್ಸ್ ಆಗಿರ್ಬೋದು. ಇವಾಗ ಜಾಸ್ತಿ ಕಾಡೋ ಅಂಥದ್ದು 27-28 ವರ್ಷಕ್ಕೇನೆ ಬಿ ಪಿ ಶುಗರ್ ಅಂತ ಕಾಯಿಲೆಗಳು ಬಂದ್ಬಿಡ್ತವೆ. ಬಿ ಪಿ ಶುಗರ್ಗೆ ಮಾಡ್ತೀನಿ, ಬಿ ಪಿ ಶುಗರ್ಗೆ ಮಾಡ್ತೀನಿ, ಗಿಡಮೂಲಿಕೆಗಳ ಔಷಧಿನೇ. ಮತ್ತೆ ಬಿ ಪಿ ಶುಗರ್ ಇಂದಾಗಿ ಬರುವಂತ ಕಾಲು ನೋವುಗಳು, ಕಾಲು ಮರಗಟ್ಟೋದು, ಅಲ್ಲ ಕಾಲು ಮರಗಟ್ಟೋದು, ಕಾಲುಗಳಲ್ಲಿ ಗಾಯ ಆಗುವಂಥದ್ದು, ಎಷ್ಟೋ ಕೇಸು ಗ್ಯಾಂಗ್ರೀನ್ ಆಗಿರುವಂಥದ್ದು, ಎಷ್ಟೋ ಕೇಸು ಬೆರಳು ಕಟ್ ಮಾಡಬೇಕು, ಪಾದ ಕಟ್ ಮಾಡಬೇಕು ಅಂತ ಹೇಳಿರೋದನ್ನೆಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ. ಇದು ಶುಗರಿಂದಾಗಿ ಬಂದ ಕಾಲ್ ನೋವು ಒಂದು 20-25 ಕೇಸು, ಕಾಲ್ ಕಟ್ ಮಾಡಬೇಕು ಅಂತ ಹೇಳಿರೋದು. ವಾಸೆ ಮಾಡಿದ್ದೀನಿ ಕೆಲವು ಕಾಲುಗಳಂತೂ, ನನಗೆ ಗೊತ್ತಿಡಿಯಕ್ಕಾಗಲ್ಲ ಈ ಯಾವುದು ನಾನು ಟ್ರೀಟ್ಮೆಂಟ್ ಮಾಡಿದ್ದು ಅಂತ. ಇದು ಬೆರಳು ಕಟ್ ಮಾಡಬೇಕು ಅಂತ ಹೇಳಿ ಅವರು ನೆಕ್ಸ್ಟ್ ನನಗೆ ಫೋಟೋ ಕಳಿಸ್ತಾರಲ್ಲ, ಆ ಫೋಟೋ ನೋಡಿದರೆ ಲಾಸ್ಟಿಗೆ ಇದು ಯಾವ ಬೆರಳು ನಾನು ಟ್ರೀಟ್ಮೆಂಟ್ ಮಾಡಿದ್ದು ಅಂತ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಾಗಿರೋ ಕಾಲು ಅದು, ಬೆರಳು ಕಟ್ ಮಾಡಬೇಕು ಅಂತ ಹೇಳಿರೋಂಥ ಕಾಲು. ಹಾಗೆ ಅಷ್ಟು ಒಳ್ಳೆ ಆಯುರ್ವೇದಿಕಲ್ಲಿ ಒಳ್ಳೆ ರಿಸಲ್ಟ್ ಇದೆ, ಜನರು ನಂಬಬೇಕಂತ ಅರಿವು, ಅದರ ಬಗ್ಗೆ ಒಂದು ಅರಿವು ಮೂಡಿಸುವಂತ ಕೆಲಸ, ಅರಿವು ಮೂಡಿಸುವಂತ ಕಾರ್ಯಕ್ರಮ ಒಂದು ಮಾಡೋಣ. ಕರಿಕೆ ಗ್ರಾಮದ ವೈದ್ಯರತ್ನ ಅಂತಾನೆ ಹೆಸರುವಾಸಿನ ಪಡ್ಕೊಂಡ, 2ನೇ ತರಗತಿ ನಾವು ಓದಿ ಡಾಕ್ಟರೇಟ್ ಪಡೆದಂತ ಬೇಕಲ್ ಸೋಮನಾಥ್ ಅವರ ಸೊಸೆ, ಅವರಿಂದ ಅವರ ಮಾವನಿಂದ ಪಡ್ಕೊಂಡಂತಹ ಈ ವಿದ್ಯೆ ಅವ್ರು ಕರಗತ ಮಾಡಿಕೊಂಡು, ಮೇಡಮ್ ಹೇಳಿದ್ರು ನಂಗೆ ಮಲಯಾಳ ಬರ್ತಿರ್ಲಿಲ್ಲ, ಅದನ್ನ ಕಲ್ತ್ಕೊಂಡು ಮಾಡಿಕೊಂಡು ಬಂದಿದ್ದೀನಿ ಅಂತ. ಆ ಜನ್ರೇಷನಲ್ಲಿ ಅಯ್ಯೋ ನಮ್ಮ ಮಾವ ಮಾಡಿದ ಈ ಬೇರಲ್ಲಿ ಎಲ್ಲಪ್ಪ ಹುಡಿಕೊಂಡು ಹೋಗೋಣ ನನಗಾಗಲ್ಲ ಅನ್ನೋರೇ ಹೆಚ್ಚು. ಮೇಡಮ್ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ನಂಗೆ ಭಾಳ ಖುಷಿ ಆಯಿತು ನಿಮ್ಮ ಕೆಲಸನ ನೋಡಿ. ಎಷ್ಟೋ ಜನಕ್ಕೆ ಮಕ್ಕಳದವ್ರಿಗೆ ನೀವು ಒಂದು ಆಸರೆನ ಕೊಡ್ತಾ ಇದ್ದೀರಾ. ಇನ್ ಹೇಳ್ಕೊಳಕ್ಕಾಗಲ್ಲ ಈಗ ಫೈಲ್ಸ್ ಅಂತಂದರೆ ಯಾರು ಹೇಳ್ಕೊತಾರೆ ಹೇಳಿ, ಹೇಳ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಗುಟ್ಟಿನಲ್ಲಿ ಬಂದು ಯಾರಾದರೂ ಬಿಟ್ಟು ಮೇಡಮ್ ನನಗೆ ಈ ಥರ ಆಗಿಬಿಟ್ಟಿದೆ ಅಂತಂದರೆ ಮೆಡಿಸನ್ ಕೊಟ್ಬಿಡ್ತಾರೆ. ಇಷ್ಟೊಂದು ಅದ್ರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿನ ವಹಿಸೋರು ತುಂಬ ಕಮ್ಮಿ. ಅಂಥದ್ರಲ್ಲಿ ನೀವು ಇದನ್ನೆಲ್ಲ ನೀವು ಮಾಡ್ತಾ ಇದ್ರಲ್ಲ, ತುಂಬ ನಿಮಗೆ ಧನ್ಯವಾದಗಳು. ನೀವು ನೋಡ್ತಾ ಇರ್ತೀರಾ ಈ ವಿಡಿಯೋನ, ದಯವಿಟ್ಟು ಶೇರ್ ಮಾಡಿ, ಎಷ್ಟೋ ಜನಕ್ಕೆ ಅನುಕೂಲ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ 100% ರಿಸಲ್ಟ್ ಪಡ್ಕೊಂಡಿರೋಂಥ ಇದು ಒಂದು ವೈದ್ಯಕೀಯ ಕುಟುಂಬ, ಎಲ್ರಿಗೂ ಉಪಯೋಗ ಆಗಲಿ. ಹೀಗೆ ನಮ್ಮ ಕಥಾಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.